ರೈಲ್ವೆ ವಲಯದ ಎಲ್ಲ ಮಾರ್ಗಗಳ ವಿದ್ಯುದೀಕರಣ ಕಾರ್ಯ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಪೂರ್ಣಗೊಳ್ಳಲಿದೆ ಎಂದು ವಿದ್ಯುತ್ ಹಾಗೂ ಪುನರ್ ನವೀಕರಣ ಇಂಧನ ಖಾತೆ ಸಚಿವ ಆರ್ಕೆ ಸಿಂಗ್ ತಿಳಿಸಿದ್ದಾರೆ. ಭವಿಷ್ಯದ ಅಗತ್ಯತೆ ಅನುಸಾರ ಮೂಲಸೌಕರ್ಯ ವಲಯ ಅಭಿವೃದ್ಧಿ ಕುರಿತು ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಸರಕು ಸಾಗಣೆಗಾಗಿ ಪ್ರತ್ಯೇಕವಾಗಿ 2196 ಕಿಲೋಮೀಟರ್ ರೈಲು ಮಾರ್ಗ ಅಭಿವೃದ್ಧಿಪಡಿಸಲಾಗಿದೆ ಎಂದರು. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 150 ಅತಿ ವೇಗದ ರೈಲು ಿದ್ದು 2023ರ ವೇಳೆಗೆ 800 ಅತಿ ವೇಗದ ರೈಲುಗಳ ಸಂಚಾರ ಆರಂಭಿಸುವ ಗುರಿ ಹೊಂದಲಾಗಿದೆ. ಕಳೆದ 9 ವರ್ಷಗಳಲ್ಲಿ ದೇಶದ ಸಾಗರಯಾನ ಸರಕು ಸಾಗಣೆ ಸಾಮರ್ಥ್ಯ ದ್ವಿಗುಣಗೊಂಡಿದ್ದು ಕರಾವಳಿ ಸರಕು ಸಾಮರ್ಥ್ಯ 870 ಲಕ್ಷ ಟನ್ನಿಂದ 1500 ಲಕ್ಷ ಟನ್ಗೆ ಏರಿಕೆಯಾಗಿದೆ ಎಂದು ವಿವರಿಸಿದರು. 2014ರಲ್ಲಿ ದೇಶದಲ್ಲಿ ನಾಗರಿಕ ವಿಮಾನ ನಿಲ್ದಾಣಗಳ ಸಂಖ್ಯೆ 74 ಇದ್ದು ಈಗ 148ಕ್ಕೆ ಏರಿಕೆಯಾಗಿದೆ. ವಿಮಾನ ಪ್ರಯಾಣಿಕರ ಸಂಖ್ಯೆ 61 ಶತಕೋಟಿಯಿಂದ 136 ಶತಕೋಟಿಗೆ ಏರಿಕೆಯಾಗಿದೆ ಎಂದು ತಿಳಿಸಿದರು. ಆಯುಷ್ಮಾನ್ ಭಾರತ್ ಕಾರ್ಡ್ಸ್ 5 lakhs ಟು ಈಚ್ ಪುವರ್ ಫ್ಯಾಮಿಲಿ ಸೊ ದಟ್ ಹಿ ಕ್ಯಾನ್ ಗೆಟ್ ಹಿಸ್ ಹಿಮ್ಸೆಲ್ಫ್ ಅಂಡ್ ಹಿಸ್ ಫ್ಯಾಮಿಲಿ ಟ್ರೀಟೆಡ್ ಎನಿವೇರ್ ದಿ ಆಲ್ ದೀಸ್ ವಿ ಹ್ಯಾವ್ ಡನ್ ಫಾರ್ ದ ಪುವರ್ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಮೇಡ್ ಅಂಡ್ ವಿ ಆರ್ ಮೇಕಿಂಗ್ ಇಂಡಿಯಾ ಮಾಡರ್ನ್ ದಟ್ಸ್ ವಾಟ್ ದ ಪ್ರೈಮ್ ಮಿನಿಸ್ಟರ್ ಮೋದಿಸ್ ಗವರ್ಮೆಂಟ್ ಡಸ್.